ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ 9ನೇ ವಾರ್ಡ್ನಲ್ಲಿ ಈಗಾಗಲೇ ತೆರವುಗೊಳಿಸಿರುವ ಮಹಿಳೆಯರ ಸಾಮೂಹಿಕ ಶೌಚಾಲಯ ಸ್ಥಳದಲ್ಲಿ ಮತ್ತೆ ಶೌಚಾಲಯ ನಿರ್ಮಿಸುವುದು ಬೇಡ, ಬದಲಿಗೆ ಪಾರ್ಕ್ ಅಥವಾ ಮಕ್ಕಳ ಶಿಕ್ಷಣಕ್ಕಾಗಿ ಶಾಲೆಯನ್ನು ನಿರ್ಮಿಸಿ ಅಂತ 9ನೇ ವಾರ್ಡ್ ನಿವಾಸಿಗಳು ನವೆಂಬರ್ 8ರಂದು ಪಟ್ಟಣ ಪಂಚಾಯತಿ ಅಧಿಕಾರಿಗಳಿಗೆ ಮತ್ತು ತಹಶೀಲ್ದಾರರಿಗೆ ತಮ್ಮ ಹಕ್ಕುಪತ್ರವನ್ನು ನೀಡಿದ್ದಾರೆ. ಸಂದರ್ಭದಲ್ಲಿ ಮಾತನಾಡಿರುವ ಅವರು, ತೆರವಾಗಿರುವ ಸ್ಥಳದಲ್ಲಿ ಹಿಂದೆ ಇದ್ದ ಶೌಚಾಲಯ ನಿರ್ವಹಣೆ ಕಂಡಿಲ್ಲ, ಕಾರಣ ತುಂಬಾ ದುರ್ವಾಸನೆಯಿಂದ ಕೂಡಿತ್ತು, ಜನರು ನರಕಯಾತನ ಅನುಭವಿಸ್ತಾ ಇದ್ರು, ವಾರ್ಡ್ನ ಸದಸ್ಯರು ಅದನ್ನು ತೆರವುಗೊಳಿಸುವುದು ಸ್ವಾಗತವಾಗಿದ್ದು ಆ ಸ್ಥಳದಲ್ಲಿ ಪಾರ್ಕ್ ಅಥವಾ ಮಕ್ಕಳಿಗೆ ಶಿಕ್ಷಣ ನೀಡುವಂತಹ ಶಾಲೆಯನ್ನು ನಿರ್ಮಿಸಬೇಕಾಗಿದೆ. ಈಗ ಶೌಚಾಲಯ ಬೇಕಂತ ಪ್ರತಿಭಟಿಸುತ್ತಿರುವವರಲ್ಲಿ 9ನೇ ವಾರ್ಡ್ನ ಯಾವ ಮಹಿಳೆಯೂ ಕೂಡ ಇಲ್ಲ, ಅವರೆಲ್ಲ ಬೇರೆ ವಾರ್ಡಿನ ಮಹಿಳೆಯರಾಗಿದ್ದಾರೆ. ಅವರಿಗೆ ಅಗತ್ಯವಿದ್ದಲ್ಲಿ ಅವರ ವಾರ್ಡ್ನಲ್ಲಿ ನಿರ್ಮಿಸಿಕೊಳ್ಳಲಿ, 9ರ ಅನಗತ್ಯವಾಗಿ ಶೌಚಾಲಯ ತೆರವಾಗಿರುವ ಸ್ಥಳದಲ್ಲಿ ಕೆಲವೇ ಕೆಲವರ ಒತ್ತಾಯಕ್ಕೆ ಮಣಿದು ಪುನಃ ಶೌಚಾಲಯ ನಿರ್ಮಿಸಿದಲ್ಲಿ ಈ ಮೂಲಕ ಸಾರ್ವಜನಿಕರಿಗೆ ಅನಗತ್ಯ ತೊಂದರೆ ಉಂಟು ಮಾಡಿದಲ್ಲಿ ನಾವೇ ಅದನ್ನು ಕೆಡುತ್ತೇವೆ ಮತ್ತು ಅಲ್ಲಿಯ ಪ್ರತಿಭಟನೆ ಮಾಡುತ್ತೇವೆ ಅಂತ ಅಖಿಲ 9ನೇ ವಾರ್ಡಿನ ಸಾರ್ವಜನಿಕರು ಈ ಮೂಲಕ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಹಲವು ಮಹಿಳೆಯರು ಹಾಗೂ ಹಲವಾರು ಪುರುಷರು ಮತ್ತು ನಾಗರಿಕರು ಉಪಸ್ಥಿತರಿದ್ದರು. ಎಲ್ಲ ಅನುಕೂಲತೆ ಅದೆಲ್ಲ ಮಾಡಿರೋದ್ರಿಂದ ಜನಸಾಮಾನ್ಯರಿಗೆಲ್ಲ ಅನುಕೂಲ ಆಗಿದೆ. ದಯಮಾಡಿ ಅದು ಯಾವುದೇ ಕಾರಣಕ್ಕೆ ಪಾರ್ಕು ಅಥವಾ ಅಂಗನವಾಡಿ ಶಾಲೆಯೋ ಇಲ್ಲ ಸರ್ಕಾರಿ ಯಾವುದೇ ಒಂದು ಆಫೀಸ್ ಮಾಡಿರಿ, ಸರ್ಕಾರಿ ಜಾಗ ಇತ್ತು ಅದು, ನಿಮ್ಮ ಅನುಕೂಲ ಏನಿದೆ ಅದು ಮಾಡಿ. ಶೌಚಾಲಯ ಬೇಡ, ಅದು 6ನೇ ವಾರ್ಡ್, 6ನೇ ವಾರ್ಡ್ ಈಗ 9, ಈಗ 9 ಹೇಳ ಬಂದಿರಲ್ಲ, ಇದಾವೆ ಅದೇ ವಾರ್ಡ್ನಲ್ಲಿ ಎಲ್ಲರೂ ಹೊಂಗನಾಡಿ ಬಾಡಿಗೆ ಸಂಘದಲ್ಲಿ ಇದೆ, ಅದು ಸರ್ಕಾರಿ ಜಾಗ ಇದೆ, ಹೊಂಗನಾಡಿ ಶಾಲೆಯಲ್ಲಿ ಮಾಡ್ರಿ, ಪಾರ್ಕ್ ಮಾಡ್ರಿ, ಮಕ್ಕಳು ವಿದ್ಯಾಭ್ಯಾಸ ಆಗುತ್ತೆ, ಅನುಕೂಲ ಆಗುತ್ತೆ. ದಯಮಾಡಿ ಎಮ್ ಎಲ್ ಎ ಸಾಹೇಬ್ ಕೈ ಕೇಳ್ತಂತ ಅನುಕೂಲ ಮಾಡಿಕೊಡ್ರಿ. ನಮ್ಮ ಬಂಗಾರ ಹೆಂಗಂತ ಮಾಡಿರೋದಕ್ಕೆ ಒಳ್ಳೆ ಕೆಲಸಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ ನಾವು. ಅದು ತರುಗೊಳಿಸಿರೋದಕ್ಕೆ ನಮಗೆ ಪಾರ್ಕು ಅಥವಾ ಹೊಂಗನಾಡಿ ಮಾಡಿಕೊಟ್ರೆ ಭಾಳ ಅನುಕೂಲ ಆಗುತ್ತೆ. ಮತ್ತೆ ಯಾವುದೇ ಕಾರಣಕ್ಕೆ ಶೌಚಾಲಯ ಕಟ್ಟಬಾರ್ದಲ್ಲಿ ನಾವು ಎಷ್ಟು ಸಂಜೆ ಅವ್ರು ಕಟ್ಟಕ್ಕೆ ಪ್ರಯತ್ನ ಪಟ್ಟು ನಾವು ಕೆಡವಕ್ಕೆ ಪ್ರಯತ್ನ ಪಡ್ತೀವಿ. ನಾವು ಆದಷ್ಟು ಅಧಿಕಾರಿಗಳಿಗೆಲ್ಲ ಧನ್ಯವಾದ ತಿಳಿಸಿ ಅವ್ರ ಮುಖಾಂತರ ಅಲ್ಲಿ ಶಾಲೆನೂ ಪಾರ್ಕ್ ಆದ್ರೂ ನಾವು ಸಂತೋಷವಾಗಿರ್ತೀವಿ. ಅಲ್ಲಿ ಇಲ್ಲ ನಮ್ಗೆ ಜಾಸ್ತಿ ಸಮಸ್ಯೆ ಇದೆ, ಎಷ್ಟು ಸತಿ ಕಟ್ಟಕ್ಕೆ ಪ್ರಯತ್ನ ಪಟ್ಟು ನಾವು ಅದಕ್ಕೆ ಅಬ್ಜೆಕ್ಷನ್ ಮಾಡ್ತೀವಿ. ದಯಮಾಡಿ ಅಲ್ಲಿ ಕಟ್ಟಬಾರ್ದು. ಧನ್ಯವಾದ. ವರದಿ ವಿಜಯ ಋಷಭೇಂದ್ರ, ಮಹಾಯುದ್ಧ ನ್ಯೂಸ್, ಕೂಡ್ಲಿಗಿ.